ನಾನು ಹೇಳಿರ್ಲಿಲ್ವಾ, ಇಷ್ಟೇ ನಿನ್ನ ನಂಬಿಕೆ? ಅವನಿಗೇನಾದರೂ ಛಲ ಸ್ವಾಭಿಮಾನ ಅನ್ನೋದಿದೆಯಾ? ಒಂದೇ ಒಂದ್ ದಿನ ಅವನಿಗೆ ಮನೆ ಬಿಟ್ಟಿರೋದಕ್ಕಾಗ್ಲಿಲ್ಲ. ಸೆಕ್ಯೂರಿಟಿ, ಕಳ್ಸು ಅವನ್ನ ಒಳಗೆ. ಲಕ್ಕಣ್ಣ, ನಿಮ್ ಅಪ್ಪ ಮನೆ ಬಿಟ್ಟು ಹೋಗು ಅಂದ್ರೆ ನೀನ್ ಹೋಗ್ಬಿಡದ? ಒಂದ್ಸರಿ ಅಪ್ಪನ ಹತ್ರ ಸಾರಿ ಕೇಳಿದಿದ್ರೆ ಎಲ್ಲಾ ಸರಿ ಹೋಗ್ತಿತ್ತಲ್ವೇನೋ? ಅಮ್ಮ ನೆನಪ್ ಬಂದಿಲ್ವೇನೋ ನಿನಗೆ? ನನಗ್ ಒಂದು ಫೋನು ಮಾಡಿಲ್ವಲೋ? ಊಟ ಮಾಡಿದ್ಯೇನೋ? ಹೊಟ್ಟೆ ಹಸಿತಾ ಇದ್ಯಾ ಕಂದ? ಸರಿ, ಊಟ ರೆಡಿ ಮಾಡ್ತೀನಿ, ಬಾ ದಾಕ್ಷ, ಬೇಗ ಬಾ. ರಾಜ್ ಬಂದ್ಯಾ? ಯಾಕೋ ಇಷ್ಟು ಲೇಟ್ ಮಾಡ್ಬಿಟ್ಟೆ. ಇವತ್ತು ನನ್ನಿಂದ ನಿನಗೆ ಇಸ್ತೈತಿ. ನಿಂಗೊಂದು ವಿಷಯ ಗೊತ್ತಾ? ಅಪ್ಪ ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈಗಷ್ಟೇ ನಿನ್ ಬಗ್ಗೆ ಏನಂದ್ರು? ಏನು ಇಲ್ಲ ಬಿಡು. ಹೇಳಮ್ಮ. ಈಗಷ್ಟೇ ನಿನ್ ಬಗ್ಗೆ ಮಾತಾಡ್ತಿದ್ರು. ಅವನು ನಾಲಾಯಕ್ಕು, ಬಂದೆ ಬರ್ತಾನ್ ನೋಡು ಅಂತ. ನೀನ್ ಬಂದೆ ಬರ್ತೀಯ ಅಂತ ಕಾಯ್ತಾ ಇದ್ರು ಕೂಡ ಅಷ್ಟು ಕಾನ್ಫಿಡೆನ್ಸ್ ಕಣು ಅವ್ರ ನಿನ್ ಮೇಲೆ. ಅದೇನಂತ ಹೇಳು. ಬೇಡ ಬಿಡು. ಹೇಳಮ್ಮ. ಅವನ್ಗೆ ಸ್ವಾಭಿಮಾನ ಅನ್ನೋದೇ ಇಲ್ಲ ಅಂದ್ರು. ಮಾನ ಮರ್ಯಾದೆ ಅಂತೂ ಮೊದ್ಲೇ ಇಲ್ಲ. ಎಲ್ಲೂ ಇರಕ್ ಜಾಗ ಇಲ್ದೆ ವಾಪಸ್ ಮನೆಗೆ ಬಂದೇ ಬರ್ತಾನೆ ನೋಡ್ತಿರು ಅಂದ್ರು. ಹೋಗ್ಲಿ ಬಿಡು. ಅವ್ರ ಏನಾದ್ರು ಅನ್ಕೊಳ್ಳಿ, ನೀನೆಲ್ಲ ಮರ್ತು ಬಂದ್ಯಲ್ಲ, ಅಷ್ಟ್ ಸಾಕು. ಬಾ. ರಾಜ್ ಮಂಗಳ, ಮಂಗಳ ಅನ್ನ ಎಲ್ಲಿ? ದಕ್ಷ ಅನ್ನ ಎಲ್ಲಿ? ಅಡಿಗೆ ಅಡಿಗೆ ಅನ್ನ ಇಲ್ಲೇ ಇದೆ, ಬನ್ನಿ. ಓ, ಇಲ್ಲೇ ಇದೆಯಾ? ಸರಿ, ಸಾಂಬಾರು ಪಲ್ಯ ಯಾವುದು? ಸರಿ ಸರಿ, ಪಲ್ಯ ಯಾವುದು? ಅಯ್ಯೋ, ಅವನ್ ಆಕ್ಚುಲಿ ಸಾಂಬಾರ್ಗಿಂತ ಮೊಸರು ಇಷ್ಟ. ಮೊಸರು ಮೊಸರು ಎಲ್ಲಿದೆ ನೋಡಿ. ಕರೆಕ್ಟ್. ದಕ್ಷ ನೀನ್ ಉಪ್ಪು ತಗೊಂಬ ಬೇಗ. ಎಲ್ಲಿಟ್ಟಿದ್ದಾಳೆ ಮಂಗಳ? ಓ, ಪಲ್ಯ ಯಾವುದು ಇಲ್ವಾ ದಕ್ಷ? ಅಮ್ಮ, ಅಮ್ಮ ಏನೇ? ಅವನ್ ಹೊರಟೋದ.
ಏನು ಹೆದರೋಷ್ಟಿಲ್ಲ ಅಲ್ಲ ಮಿಸ್ಟರ್ ಮೂರ್ತಿ? ಅಂಥದ್ದೇನಿಲ್ಲ, ವಿ ನೀಡ್ ನಾಟ್ ವರಿ. ಆದರೆ ಆ ಸಿ ಸಿ ಟಿ ವಿ ಫುಟೇಜ್ ಮಾತ್ರ ಯಾವುದೇ ಕಾರಣಕ್ಕೂ ಪೊಲೀಸಿಗೆ ಸಿಗಬಾರ್ದು. ಯು ಶುಡ್ ಬಿ ಲಿಟಲ್ ಕೇರ್ಫುಲ್, ಯು ಶುಡ್ ಟೇಕ್ ಕೇರ್ ಆಫ್ ಇಟ್. ನಾನು ನೋಡ್ಕೊತೇನೆ ಸರ್, ಒಂದು ನಿಮಿಷ ಸರ್. ಮೂರ್ತಿ ಮಲಗಿದೀಯಾ? ಇದೇನು ಹೀಗೆ ಕೇಳ್ತಿದ್ಯಾ ಧರ್ಮ? ಇದು ನಿದ್ದೆ ಮಾಡೋ ಟೈಮ. ಲಾಯರ್ ಜೊತೆ ಮಾತಾಡ್ತಿದ್ದೆ, ತುಂಬ ಮುಖ್ಯವಾದ ವಿಷಯ. ಬೇಕಾದ್ರೆ ನಾನು ಅಲ್ಲಿಗೆ ಬಂದು ಹೇಳ್ತೀನಿ, ಫೋನಲ್ಲಿ ಬೇಡ. ಏನಾಯ್ತು ಧರ್ಮ? ಸ್ವಲ್ಪ ಮನೆಗೆ ಬೇಗ ಬಾ. ಅದೇ ಏನಾಯ್ತು ಅಂತ? ಅದು ಸುಶಾಂತ್ ಈಗಷ್ಟೇ ಮನೆಗೆ ಬಂದಿದ್ದ. ನಾ ಬರ್ತೀನಿ ಸರ್. ನಾನು ಸ್ವಲ್ಪ ಧರ್ಮ ಮನೆಗೆ ಹೋಗ್ಬೇಕು. ನೀವು ಮಿಕ್ಕಿದ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡ್ಬಿಡಿ ಸರ್, ಬೆಳಗ್ಗೆ ಸಿಗ್ತೀನಿ. ಎಸ್ ಮೂರ್ತಿ, ಐ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು ಸರ್. ಅಯ್ಯೋ ಇವಳಿಗೇನೇ ಬಂತು ಅಮ್ಮ? ಅದ್ ಸೀರಿಯಲ್ ಅಮ್ಮ. ಹೇ ಸೀರಿಯಲ್ ಆದ್ರೆ ಹಂಗ ಮಾಡ್ತಾರೆ, ಜೀವಕ್ಕೆ ಏನ್ ಬೆಲೆ ಇಲ್ವಾ? ಒಂಚೂರು ನ್ಯೂಸ್ ಆದ್ರೂ ಹಾಕಿ, ಏನೇನ್ ಫ್ರೀ ಕೊಡ್ತಾರೆ ನೋಡೋಣ. ಇನ್ನು ಸ್ವಲ್ಪ ಇದೆ, ಮುಗ್ದೋಗ್ಬಿಡ್ತೀರಪ್ಪ. ಏನು ಓದ್ಕೊಳ್ಳಲ್ವಾ? ಟೈಮ್ ಆಯ್ತು, ಬೆಳಗ್ಗೆ ಕಾಲೇಜಿಗೆ ಲೇಟ್ ಆಗಲ್ವಾ? ಮಲ್ಕೋ. ಅಯ್ಯೋ ಮಲ್ಕೋತೀನಿರಪ್ಪ. ಅಯ್ಯೋ ಮರ್ತು ಬಿಟ್ಟಿದೆ ಅಪ್ಪ, ನಾನು ನಿಂಗೆ ಹೇಳಿದ್ದೆ ತಾನೆ ಟ್ರಿಪ್ಗೆ ಹೋಗ್ಬೇಕು ಅಂತ. ನಾಳೆನೆ ಲಾಸ್ಟ್ ಡೇಟು, ದುಡ್ಡು ಕೊಡ್ಬೇಕು. ಏನ್ ಮಾಡ್ಲಿ ನಾನು? ಕೇಳಿಸ್ಕೊಂಡ್ರ, ನನ್ನ ಮಗಳು ಟ್ರಿಪ್ ಹೋಗ್ಬೇಕು, ನಾಳೆ ದುಡ್ಡು ಬೇಕೇ ಬೇಕು. ನನ್ನ ಹತ್ರ ದುಡ್ಡಿಲ್ಲ ಸಿರಿ, ದಯವಿಟ್ಟು ನನ್ನ ಹಿಂಸೆ ಮಾಡಬೇಡಿ. ದುಡ್ಡು ಇಲ್ವಂತಲ್ಲ ಮಗಳೇ, ನನ್ನಂತ ಬಡವನ ಮಗಳಾಗಿ ಹುಟ್ಟಿ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಳ್ಳೋದೇ ತಪ್ಪು. ಹೋಗ್ ಮಲ್ಕೋ, ಕನಸು ಕಾಣು. ಅಲ್ಲಿ ನೋಡು ದೊಡ್ಡ ವಾಟರ್ ಫಾಲ್ಸು, ಅದ್ರ ಪಕ್ಕ ಬೀಚು, ಅದರಿಂದ ದೊಡ್ಡ ಬೆಟ್ಟ. ನಾವೆಲ್ಲ ಕನಸು ಕಾಣಬೇಕು ಅಷ್ಟೇ ಮಗಳ, ಕನಸು ಕಾಣಬೇಕು, ಕನಸು ಕಾಣಬೇಕು. ಬಿಡಮ್ಮ ನೀನು, ನೀನ್ ಯಾಕಪ್ಪ ಅಳ್ತೀಯ? ನನಗ್ ಕೇಳ್ಬಾರದ್ ಕೇಳದ್ನ ಅವಳಿಗೆ, ಒಂದ್ ಲಕ್ಷ ಕೇಳಿರೋ ತರ ಆಡ್ತಾಳ ನೋಡು. ಆಫ್ಟರ್ ಆಲ್ 700 ರೂಪಾಯಿ ಕೇಳ್ದೆ, ಅದನ್ನ ಅವಳ ಕೈಲಿ ಕೊಡಕ್ ಆಗಲ್ವಾ? ನನ್ ಜೀವನನೇ ಇಷ್ಟ ಆಗೋಗಿದೆ, ಅವಳಗ್ ಮಾತ್ರ ಎಲ್ಲ ಸಿಗುತ್ತೆ, ಆದ್ರೆ ನನಗೆ ಏನು ಸಿಗಲ್ಲ. ಅಪ್ಪ ನೀನ್ ಹೇಳಿದ್ದೆ ಕರೆಕ್ಟ್ ಅಪ್ಪ, ನನ್ ಬಡವನ್ ಮಗ್ಲೆ. ನಾವ್ ಈ ಟ್ರಿಪ್ಪು ಗಿಪ್ಪು ಅಂತ ಏನು ಕನಸು ಕಾಣಬಾರ್ದು. ಬಟ್ಟೆನೂ ಅಷ್ಟೇ, ಅವಳು ಹಾಕ್ ಬಿಟ್ಟಿರೋ ಬಟ್ಟೆನೆ ನಾನು ಕಾಲೇಜಿಗೆ ಹಾಕೊಂಡು ಹೋಗ್ತಿದ್ದೀನಿ ಗೊತ್ತಾ? ಏನೇ ಮಾತಾಡ್ತಿದ್ಯಾ ನೀನು? ಮೊನ್ನೆ ಬಟ್ಟೆ ಬೇಕಂದಾಗ ಎರಡ್ ಜೊತೆ ಕುರ್ತಾ ತಂದು ಕೊಡ್ಲಿಲ್ಲ ಅವಳು. ಯಾವ್ದು ಆ ಫುಟ್ಬಾಲ್ ಮೇಲೆ ಮಾರೋ ಕುರ್ತಾನ? ಅದನ್ನ ಯಾರು ಹಾಕೊಂಡು ಹೋಗ್ತಾರೆ? ಸುಮ್ನಿರ್ ನೀನು. ಈ ಮನೇಲಿ ಇಷ್ಟೆಲ್ಲ ಜಗಳ ಆಗ್ತಾ ಇದೆಯಲ್ಲ ಸಿರಿ, ತಗೋ. ಇದ್ರಲ್ಲಿ 2,000 ರೂಪಾಯಿ ಇದೆ, 700 ರೂಪಾಯಿ ಟ್ರಿಪ್ಗೆ ಕೊಟ್ಟು ಉಳ್ದಿರೋ ದುಡ್ಡಲ್ಲಿ ನನ್ನ ಅಂಗಡಿಲೇ ಹೋಗಿ ಬಟ್ಟೆ ತಗೋ. ನನ್ ಬಟ್ಟೆ ಹಾಕೊಳ್ಳೋದ್ರಲ್ಲಿ ನಿನಗೆ ಇಷ್ಟೊಂದು ಬೇಜಾರಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೆ ಸಿರಿ. ಏನೇ ಮಾತಾಡ್ತಿದ್ಯಾ, ಚೆನ್ನಾಗಿರೋದ್ ಬಟ್ಟೆ ಎಲ್ಲ ನೀನು ಕೊಟ್ಬಿಟ್ಟು ಸುಮಾರಾಗಿರೋದು ಅವಳು ಇಟ್ಕೊಂಡಿಲ್ವೇನೆ? ಏನಿಲ್ಲ, ಆ ಬಟ್ಟೆಗಳು ಚೆನ್ನಾಗೇ ಇದೆ. ಅಪ್ಪ ಕೇಳ್ದೆ ಈ ಅಮ್ಮ ಮಾತಾಡೋದು, ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ನಾನು ಕೊಟ್ಟು ಸುಮಾರಾಗಿರೋದ್ ಇವಳು ಇಟ್ಕೊಂಡಿದ್ದಾಳಂತೆ. ಯಾವಳೆ ಹೇಳಿದ್ಲು ಕೊಡೋದಕ್ಕೆ, ಎಲ್ಲಾನು ಇವಳೇ ಇಟ್ಕೋಬೇಕಿತ್ತು? ಏನೋ ದೊಡ್ಡ ತ್ಯಾಗ ಮೂರ್ತಿ ಇವಳು. ಸಿರಿ, ಅರ್ಧಿರೋ ಬಟ್ಟೆ ಹಾಕೊಂಡು ಹೋಗ್ತಾಳೆ ಕಣೆ ಅವಳು. ಹೊರಗಿನ ಪ್ರಪಂಚ ಎಲ್ಲ ಆಡ್ಕೊಳತ್ತೆ ಅಂತ ಹರಿದಿರೋ ಬಟ್ಟೆನ ಹೊಲ್ಕೊಂಡು ಅದೇ ತರ ಇನ್ನೊಂದ್ ಕಡೆನ ಹೊಲ್ಕೊಂಡು ಹಾಕೊಂಡು ಹೋಗ್ತಾಳ ಕಣೆ ಅವಳು. ದಯವಿಟ್ಟು ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಕಣೆ. ಈ ಮನೆಗೋಸ್ಕರ ಅವಳು ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ನನಗ್ ಗೊತ್ತು. ಅಮ್ಮ ಹೋಗ್ಲಿ ಬಿಡಮ್ಮ, ಅವಳು ಗೊತ್ತಾಗಲ್ಲ ಪಾಪ.
ತುಂಬಿರೋ ಜೇಬು 100 ಚಟ ಕಲಿಸುತ್ತೆ, ಖಾಲಿ ಜೇಬು ಜೀವನದ ಪಾಠ ಕಲಿಸುತ್ತೆ. ಸಿರಿ, ಕಷ್ಟಗಳ ಮಧ್ಯೆ ಬದುಕೋದೆ ನಿಜವಾದ ಜೀವನ ಕಣೆ. ಸಿರಿ ತಗೋ. ಅಮ್ಮ ತಾಯಿ ಕೊಡ್ತಾ ಇರೋ 700 ರೂಪಾಯಿಗೆ ಇಷ್ಟುದ್ದ ಲೆಕ್ಚರ್ ಕೊಡ್ಬೇಡ. ನೀನು ನೀನು ಬೇಡ, ನಿನ್ ದುಡ್ಡು ಬೇಡ, ಎತ್ಕೊಂಡು ಹೋಗೆ. ನನ್ ಯಾವ ಟ್ರಿಪ್ಗೂ ಹೋಗ್ತಾ ಇಲ್ಲ. ಹಾಗನ್ಬೇಡ್ವೆ ಸಿರಿ. ತಪ್ಪಾಯ್ತು ಕಣೆ ಸಿರಿ. ಅವನು ನಾಲಾಯ್ಕು ಬಂದೆ ಬರ್ತಾನೆ ನೋಡು ಅಂತ, ನೀನ್ ಬಂದೆ ಬರ್ತೀಯ ಅಂತ ಅಷ್ಟು ಕಾನ್ಫಿಡೆನ್ಸ್ ಕಣು ಅವ್ರ ನಿನ್ ಮೇಲೆ. ಮಾನ ಮರ್ಯಾದೆ ಅಂತೂ ಮೊದ್ಲೇ ಇಲ್ಲ. ಎಲ್ಲೂ ಇರೋಕ್ ಜಾಗ ಇಲ್ದೆ ವಾಪಸ್ ಮನೆಗೆ ಬಂದೇ ಬರ್ತಾನೆ ನೋಡ್ತಿರು ಅಂದ್ರು. ಆಗ್ಲೇ ಆಮ್ಲೆಟ್ ಕೊಟ್ರಲ್ಲ, ಅದು ಕೊಡ್ಬೋದಾ? ತುಂಬಾ ಹೊಟ್ಟೆ ಹಸಿದಿದೆ. ಥ್ಯಾಂಕ್ ಯು. ನಾನ್ ನಿನ್ಗೋಸ್ಕರ ಅಡ್ಗೆ ಮಾಡಿಸ್ತಾ ಇದ್ರೆ ನೀನ್ ಇಲ್ಲಿ ಪಿಜ್ಜಾ ತರಸ್ಕೊಂಡ್ ತಿಂತಾ ಇದೀಯ? ಅದು 4-4 ಯಾರ್ ತಿಂತಾರೋ ಇಷ್ಟು? ಹಾ, ನನಗೆ ಯಾವ ಪಿಜ್ಜಾ ತಿನ್ಬೇಕಂತ ಡಿಸೈಡ್ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು 4 ಡಿಫ್ರೆಂಟ್ ಟಾಪಿಂಗ್ ತರಿಸಿದೀನಿ. ಎಲ್ಲದಲ್ಲೂ ಒಂದೊಂದು ಪೀಸ್ ತಿಂತೀನಿ. ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪೂರ್ತಿ ತಿಂತೀನಿ. ಅಲ್ಲ ರಾಜ್, ಇಷ್ಟೊಂದು ಊಟ ಯಾರಾದ್ರೂ ವೇಸ್ಟ್ ಮಾಡ್ತಾರ? ಏನ್ ಬೇಕು ಅದನ್ನ ಮಾತ್ರ ತರಿಸ್ಕೊಂಡ್ ತಿನ್ಬೇಕು ತಾನೆ? ಒಂದು ತನ್ನ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೊಂದ್ ಜನ ಕೊರಗ್ತಾ ಇದ್ದಾರೆ. ಸಾರಿ ಮಾಮ್, ನೀನ್ ಹೇಳಿರೋ ಆ ಒಂದೊತ್ತಿಗೆ ತಿನ್ನಕ್ ಸಿಗದೆ ಇರೋನು ನಾನೇ ಆಗ್ಬಿಟ್ಟೆ. ನಮ್ಮಮ್ಮ ಯಾವಾಗ್ಲೂ ಹೀಗೆ ಮಗನ್ ವಿಚಾರ ಬಂದ್ರೆ ಅತ್ತು ಕರೆದು ಸೀನ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಅದ್ಕೆ ಸಮಾಧಾನ ಮಾಡ್ಕೊಳ್ಳಿ. ನನ್ ಮಗ ಎಲ್ಲಿದ್ನೋ, ಎಷ್ಟ್ ದೂರದಿಂದ ಬಂದ್ನೋ, ಎಷ್ಟ್ ಸುಸ್ತಾಗಿದ್ನೋ, ಎಷ್ಟು ಹೊಟ್ಟೆ ಹಚ್ಕೊಂಡಿದ್ನೋ.
ಅಷ್ಟರಲ್ಲಿ ಅವನು ಹೊರಟೋಗಿದ್ದ ಮೂರ್ತಿ. ಬಂದ್ ಮಗ ಒಂದುತ್ತು ಕೂಡ ತಿನ್ಲಿಲ್ಲ, ನಾನೊಂದ್ ಮುಖ ಕೂಡ ಸರಿಯಾಗಿ ನೋಡ್ಲಿಲ್ಲ ಮೂರ್ತಿ. ಅವನ್ ಎಲ್ಲಿದ್ರು ಅವನ್ನ ಕರ್ಕೊಂಡ್ ಬನ್ನಿ ಮೂರ್ತಿ. ಅದ್ ಒಂದು ಮಾತು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ ನಾನು ಕೇಳ್ತೀನಿ. ಇದೇನ್ ಮೂರ್ತಿ ಹೀಗೆ ಹೇಳ್ತಾ ಇದ್ದೀರಾ? ನನ್ ಮಗ ನನಗ್ ಬೇಕು, ಅವನ್ ಮನೆಗ್ ಬರೋವರೆಗೂ ನಾನು ಊಟ ಮಾಡಲ್ಲ. ಏನಕ್ಕ ನೀನು ಚಿಕ್ಕ ಮಕ್ಕಳ ತರ ಹಠ ಮಾಡ್ಕೊಂಡು? ನಿನಗಿದೆಲ್ಲ ಅರ್ಥ ಆಗಲ್ಲ, ನೀನ್ ಸುಮ್ನಿರ. ನಿಮ್ ನೋವು ನನಗ್ ಅರ್ಥ ಆಗತ್ತೆ ಅತ್ಗೆ, ಆದ್ರೆ ದಯವಿಟ್ಟು ನೀವು ಸ್ವಲ್ಪ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ, ನಮ್ ಸುಶಾಂತ್ ತುಂಬಾ ದೊಡ್ಡ ತೊಂದರೆ ಸಿಕ್ಕಾಕೊಂಡಿದ್ದಾನೆ. ಏನಾಯ್ತು ಮೂರ್ತಿ? ಆಕ್ಸಿಡೆಂಟ್ ಆಗಿ ಕೋಮಲ್ ಇದ್ನಲ್ಲ, ಆ ಹುಡುಗ ತೀರ್ಕೊಂಡ್ಬಿಟ್ಟಿದ್ದಾನೆ. ಆ ಇನ್ಸ್ಪೆಕ್ಟರ್ ಬೇರೆ ಮರ್ಡರ್ ಕೇಸ್ ಫೈಲ್ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾನೆ. ಇಂಥ ಟೈಮಲ್ಲಿ ನಮ್ಮ ರಾಜ್ ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ಳೋದು ಒಳ್ಳೇದಲ್ಲ. ಇದೇನ್ ಮೂರ್ತಿ ಹೀಗೆ ಹೇಳ್ತಿದ್ದೀರಾ? ಹಾಗಾದ್ರೆ ಲಕ್ಷ್ಮಣ್ ಮೂರ್ತಿ ಹತ್ರ ಮಾತಾಡಿ ಬೇಲ್ಗೆ ಅರೇಂಜ್ ಮಾಡೋಣ. ನಾನು ಅದೇ ಲಕ್ಷ್ಮಣ್ ಮೂರ್ತಿ ಅವ್ರ ಜೊತೆ ಮಾತಾಡಿದ್ದೀನಿ, ಆಂಟಿಸಿಪೇಟರಿ ಬೇಲ್ ವ್ಯವಸ್ಥೆ ಆಗಿದೆ. ಆದ್ರೆ ಆ ಇನ್ಸ್ಪೆಕ್ಟರ್ ಹತ್ರ ತುಂಬಾ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಇದೆ, ಅವನ್ ಇನ್ನೇನಾದ್ರು ಸ್ಕೀಮ್ ಮಾಡಿ ನಮ್ ಸುಶಾಂತ್ನ ಒಳಗೆ ಹಾಕ್ಬಿಡ್ತಾನೆ. ಏನಾದ್ರೂ ಮಾಡಿ ನಾವು ನಮ್ಮ ರಾಜನ ಕಾಪಾಡ್ಕೋಬೇಕಷ್ಟೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದ್ಗೆ. ಅಮರ್ ನೀವೇನು ಮಾಡೋಕ್ಕಾಗಲ್ವಾ? ಲಕ್ಷ್ಮಣ ಮೂರ್ತಿ ಇಸ್ ದ ಬೆಸ್ಟ್ ಕ್ರಿಮಿನಲ್ ಲಾಯರ್.